ನಿಜ ಕಣಯ್ಯ ನಿನ್ ಮಾತು. ಆಡಳಿತ ಸರಿ ಇಲ್ಲದೆ ಇದ್ದಾಗ ಜನರು ದಂಗೆ ಹೇಳ್ತಾರೆ, ಅದು ಸಹಜ. ಆಡಳಿತ ಸರಿ ಇದ್ರೆ ಎಲ್ಲನೂ ಸರಿ ಇರುತ್ತೆ. ಅಪ್ಪ ಸನ್ಯಾಸಿ, ನಿನಗೇನು ಗೊತ್ತು ನಮ್ಮ ರಾಜರು ಬಗ್ಗೆ? ರಾಜರು ಬಹಳ ಒಳ್ಳೆಯವರಿದ್ದಾರೆ, ಸರಿವಂತರಾಗಿದ್ದಾರೆ, ಸತ್ಯವಂತರಾಗಿದ್ದಾರೆ. ಆಡಳಿತ ಏನು ಕೆಟ್ಟೋಗಿಲ್ಲ. ನಾವೆಲ್ಲರೂ ಈ ಒಂದು ವರ್ಷದಲ್ಲಿ ಉಪವಾಸನೆ ಬಿದ್ದಿಲ್ಲಪ್ಪ. ಏ ಸುಮ್ಮನಿರಲಿ, ನೀನು ಉಪವಾಸ ಮಾಡಿಲ್ಲ ಅಂದರೆ ಬೇರೆಯವ್ರು ಉಪವಾಸ ಮಾಡಿಲ್ಲ ಅಂತ ಅರ್ಥನಾ? ಕಳೆದ 8-9 ವರ್ಷದಿಂದ ರಾಜರ ಆಡಳಿತದ ಮೇಲೆ ಗಮನ ಕಮ್ಮಿ ಆಗಿದೆ ಅಂತ ಗೊತ್ತಾ ನಿನಗೆ? ಯಾಕಂತ ಅರಸರಿಗೆ ಆಡಳಿತದಲ್ಲಿ ಆಸಕ್ತಿ ಕಮ್ಮಿಯಾಗಿರೋದು? ಅರಸರ ಸಂಸಾರ ದೊಡ್ಡದು, 3 ಜನ ಹೆಂಡತಿರಂತೆ, ಒಬ್ಬಳೇ ಮಗಳು. 8-9 ವರ್ಷದಿಂದ ಅರಸರಿಗೆ ಮಗಳ ಬಗ್ಗೆನೇ ಗಮನ ಅಂತೆ. ಯಾವಾಗಲೂ ಮಗಳು ರೇಣಿಕೆ ಬಗ್ಗೆನೇ ಚಿಂತೆ ಅಂತೆ. ಸಂಸಾರನೇ ಬೇರೆ, ಆಡಳಿತನೇ ಬೇರೆ. ಏನು ರಾಜರಿಗೊಬ್ಬರಿಗೇನ ಮಗಳಿರೋದು? ಈ ನಾಡಿನಲ್ಲಿ ಬೇರೆ ಯಾರಿಗೂ ಮಕ್ಕಳೇ ಇಲ್ವಾ? ಅರಸರು ಮಂತ್ರಿಗಳ ಹತ್ರ ಯಾವಾಗಲೂ ಸಂಸಾರದ ಬಗ್ಗೆ, ಮಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರಂತೆ. ಅದಕ್ಕೆ ಅರಸದ್ರ ಕೆಲಸ ಮಾಡ್ತಾ ಇದ್ದ ಹಳೆ ಸೇನಾಧಿಪತಿ ಕೆಲಸ ಬಿಟ್ಟು ಅರಸರ ವಿರುದ್ಧ ದಂಗೆ ಎದ್ದಿರೋದು. ಅವನಿಗೂ ರಾಜರ ತಾತ್ಸಾರ ನೋಡಿ ನೋಡಿ ಸಾಕಾಯ್ತು. ಹೊರಗೆ ಬಂದ, ಪ್ರಜೆಗಳಿಗೆ ಸಮಾನತೆ ನ್ಯಾಯ ಕೊಡುತ್ತೀನಿ ಅಂತ ದಂಗೆ ಎದ್ದಿದ್ದಾನೆ. ಸರಿಯಾಗೇ ಇದೆ ಅವ್ನು ದಂಗೆ ಎದ್ದಿರೋದು. ಎಲ್ಲಿರ್ತಾನಂತೆ ಆ ದಂಗೆಕೋರ ಕಾಲನಿ ಹತ್ರ? ಈ ಹಳ್ಳಿ ಮುಗಿದ ಮೇಲೆ ಕಾಡು ಶುರು ಆಗುತ್ತಲ್ಲ, ಆ ಕಾಡಲ್ಲಿ ಇರ್ತಾನಂತೆ ಅವನು. ಅವನಿಂದ ಪ್ರಜೆಗಳಿಗೆ ನ್ಯಾಯ ಸಿಗುತ್ತಾ? ನಿಜ ಸಿಗುತ್ತೆ. ಯಾಕೆ ಸಿಗೋದಿಲ್ಲ? ಅವನು ಅವನ ಸ್ವಂತಕ್ಕೇನು ಮಾಡ್ತಾ ಇಲ್ಲ. ಆ ರೀತಿ ಸ್ವಂತಕ್ಕೆ ಮಾಡ್ತಾ ಇದ್ರೆ ಅವನು ಕಾಡಲ್ಲಿ ಹಾಕಿರ್ತಾ ಇದ್ದ? ಅವನ ಸ್ವಾರ್ಥಿ ಆಗಿದ್ದಿದ್ರೆ ಹೋರಾಟದ ಹೆಸರಲ್ಲಿ ದರೋಡೆ ಮಾಡಿ ದೊಡ್ಡ ಮನೆ ಕಟ್ಟಿಸ್ಕೊಂಡು ಸುಖವಾಗಿರ್ತಿದ್ದ. ಕಾಡಲ್ಲಿದ್ದು ರಾಜರ ವಿರುದ್ಧ ಹೋರಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಪ್ರಜೆಗಳ ಬಗ್ಗೆ ಇರೋ ಕಾಳಜಿ ತೋರಿಸುತ್ತೆ. ಇಲ್ಲಾಂದರೆ ಕಾಡಲ್ಲಿ ಯಾಕೆ ವಾಸ ಮಾಡಬೇಕಾಯ್ತು? ಅವನು ಪಕ್ಕದಳ್ಳಿಲಿ ಎಷ್ಟೋ ಜನ ಊಟ ಮಾಡ್ತಿದ್ದಾರೆ ಅಂದರೆ ಕಾಲನ ಹತ್ರ ಕೊಟ್ಟಿದ್ದರಿಂದ, ಅರಸರು ಕೊಟ್ಟಿದ್ದ ಅಲ್ಲ. ಹೌದೌದು, ನನಗಂತೂ ನಂಬಿಕೆ ಬರ್ತಾ ಐತೆ ಅವನ ಹೋರಾಟ ಪ್ರಜೆಗಳ ಪರ, ಸ್ವಂತಕ್ಕಾಗಿ ಅಲ್ಲ. ಸ್ವಂತಕ್ಕಾಗಿದ್ರೆ ಅವನ ಸೇನಾಧಿಪತಿ ಕೆಲಸ ಬಿಡ್ತಾನೆ ಇರಲಿಲ್ಲ. ಒಳಗಡೆ ಇದ್ರೆ ಹೋರಾಟ ಕಷ್ಟ ಅನ್ಬಿಟ್ಟು ಆಚೆ ಬಂದ ಹುಲಿ ಅವನು. ಕಾಲನೇತ್ರ, ಜನರ ಮನಸ್ಸನ್ನು ತೊಳೆದು ಅಧರ್ಮದ ಕಡೆಗೆ ಎಳೆದಿದ್ದೀಯ. ಸೋಮೇಶ್ವರನಿಗೆ ಚೆನ್ನಾಗಿ ಗೊತ್ತು ನಾನೆಷ್ಟು ಸರಿ ನೀನೆಷ್ಟು ಸರಿ ಎಂದು.